ಸವಿ ಭೋಜನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾನು ನಿಮಗೆ ಹೆಲ್ತಿ ಓಟ್ಸ್ ತುಂಬಾ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕೇನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕು ಅಂತ ನೋಟ್ ಮಾಡ್ಕೊಳ್ಳೋಣ. ಓಟ್ಸ್ ತೊಗೊಂಡಿದ್ದೀನಿ, ಒಂದು ಸ್ಮಾಲ್ ಕಪ್ಪು ನೀರು. ಇದು ಆಯಿಲ್ ತೊಗೊಂಡಿದ್ದೀನಿ, ಒನ್ ಟೀ ಸ್ಪೂನ್ ಅಷ್ಟು. ನೀವು ಬೇಕು ಅಂತ ಹೇಳಿದ್ರೆ ಆಲಿವ್ ಆಯಿಲು ಸಹ ಯೂಸ್ ಮಾಡ್ಬೋದು. ಸಾಲ್ಟು ಒಂದು ಹಾಫ್ ಟೀ ಸ್ಪೂನ್, ಟರ್ಮರಿಕ್ ಒಂದು ಕ್ವಾರ್ಟರ್ ಟೀ ಸ್ಪೂನ್ಸ್ ಇದೆ. ಹಸಿ ಬಟಾಣಿನ ನಾನು ಸ್ವಲ್ಪ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ, ಕುಕ್ಕಿಂಗ್ ಸ್ವಲ್ಪ ಫಾಸ್ಟ್ ಆಗಲಿ ಅಂತ ಅಷ್ಟೇ. ಬೀನ್ಸು ಸ್ವಲ್ಪ ಬೀನ್ಸ್ನ ಈ ರೀತಿ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಕ್ಯಾರೆಟ್ನ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ, ಒಂದು ಈರುಳ್ಳಿನ ನಾನು ಸಣ್ಣ ಕಟ್ ಮಾಡಿಕೊಂಡಿದ್ದೀನಿ, ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿಕೊಂಡಿದ್ದೀನಿ, ಇದು ಎರಡೆರಡು ಗ್ರೀನ್ ಚಿಲ್ಲಿಸ್ ಅಂತ ಹಸಿಮೆಣಸಿಕಾಯಿನ ಈ ರೀತಿ ಚೆನ್ನಾಗಿ ಕಟ್ ಮಾಡಿಕೊಂಡಿದ್ದೀನಿ. ನೀವು ಹಸಿಮೆಣಸಿಕಾಯಿ ಇಷ್ಟ ಇಲ್ಲ ಅಂತಂದರೆ ಸ್ವಲ್ಪ ವೈಟ್ ಪೆಪ್ಪರ್ ಪೌಡ್ರ್ ಅಥವಾ ಬ್ಲ್ಯಾಕ್ ಪೆಪ್ಪರ್ ಪೌಡ್ರ್ ಇವೆರಡರಲ್ಲಿ ಯಾವ್ದಾದ್ರು ಎರಡು ಯೂಸ್ ಮಾಡ್ಬೋದು. ನಂತರ ಒಂದು ಟೊಮೆಟೊನ ಈ ರೀತಿ ಸಣ್ಣ ಕಟ್ ಮಾಡಿಕೊಂಡಿದ್ದೀನಿ. ನೋಡಿ, ನಾನು ಗ್ಯಾಸ್ ಆನ್ ಮಾಡಿ ಒಂದು ಬಾಂಡ್ಲಿನ ಬಿಸಿಯಾಗಿಡ್ತಾ ಇದ್ದೀನಿ. ಕಾದಿದೆ, ಈಗ ಆಯಿಲ್ ಹಾಕೊಳ್ತಾ ಇದ್ದೀನಿ. ಆಯಿಲ್ ಕಾಯ್ತಿದೆ, ಈಗ ನಾನು ಇದಕ್ಕೆ ಈರುಳ್ಳಿ ಹಾಕೊಳ್ತಾ ಇದ್ದೀನಿ. ನೋಡಿ, ಈರುಳ್ಳಿ ಮತ್ತು ಗ್ರೀನ್ ಚಿಲ್ಲೀಸ್ ಎರಡು ಹಾಕೊಂಡಿದ್ದೀನಿ ನಾನು. ಇದನ್ನು ಒಂದೆರಡು ನಿಮಿಷ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ. ತುಂಬ ಓವರ್ ಕುಕ್ ಆಗಬೇಕು ಅಂತ ಏನಿಲ್ಲ, ಸ್ವಲ್ಪ ಲೈಟಾಗಿ ಟ್ರಾನ್ಸ್ಪರೆಂಟ್ ಆಗಿದ್ರೆ ಸಾಕು. ಈಗ ನಾನು ಇಲ್ಲಿ ಬೀನ್ಸ್ ಹಾಕ್ತಾ ಇದ್ದೀನಿ, ನಂತರ ಕ್ಯಾರೆಟ್ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಅರಿಶಿನ ಪೌಡರು, ಸಾಲ್ಟ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ. ಗ್ಯಾಸ್ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಡು ಇದನ್ನು ಒಂದೆರಡು ನಿಮಿಷ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ. ಓವರ್ ಕುಕ್ ಆಗಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಕುಕ್ ಆದರೆ ಸಾಕು. ನೋಡಿ, ಇದನ್ನು ಮುಚ್ಚಿ ನಾನೇನು ಮಾಡ್ತಾ ಇದ್ದೀನಿ, ಒಂದು 3 ಮಿನಿಟ್ಸು ಕುಕ್ ಆಗೋದಕ್ಕೆ ಬಿಡೋಣ. ನೋಡಿ, ಇಷ್ಟು ಕುಕ್ ಆದರೆ ಸಾಕು, ತುಂಬ ಜಾಸ್ತಿ ಬೇಡ. ನಾನು ಟೊಮೆಟೊ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದೆರಡು ಸೆಕೆಂಡ್ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ, ತುಂಬ ಓವರ್ ಕುಕ್ ಆಗೋ ಥರ ಮಾಡೋದು ಬೇಡ. ನಾನೀಗ ಬಾಯ್ಲ್ ಮಾಡಿರೋಂಥ ಹಸಿ ಬಟಾಣಿ ಹಾಕೊಳ್ತಾ ಇದ್ದೀನಿ, ನೀರು ಹಾಕೊಳ್ತಾ ಇದ್ದೀನಿ. ಇದು ನೀರು ಬಂದು 1 ಕಪ್ ಓಟ್ಸ್ಗೆ 2 ಕಪ್ಸ್ ಹಾಕಿ, ಸ್ವಲ್ಪ ನಿಮಗೆ ಸೂಪ್ ಟೈಪ್ ಬೇಕು ಅನ್ನೋದಾದರೆ, ಸ್ವಲ್ಪ ಗಟ್ಟಿ ಬೇಕು ಅಂತ ಹೇಳಿದ್ರೆ 1.5 ಕಪ್ ಹಾಕಿದ್ರೆ ಸಾಕು. ನಾನು ಸ್ವಲ್ಪ ಸೂಪ್ ಥರ ಮಾಡ್ತಾ ಇದ್ದೀನಿ, ತುಂಬ ಅಲ್ಲ, ಒಂದು ಮೀಡಿಯಮ್ ಥಿಕ್ನೆಸ್ಗೆ, ಹಾಗಾಗಿ ನಾನು ಇಷ್ಟು ನೀರು ಹಾಕ್ಕೊಂಡಿದ್ದೀನಿ. ನಂತರ ಉಪ್ಪು ಹಾಕ್ತಾಯಿದ್ದೀನಿ, ನಂತರ ಕೊತ್ತಂಬರಿ ಸೊಪ್ಪು. ಈಗ ನೀಟಾಗಿ ಮಿಕ್ಸ್ ಮಾಡಿ ಬಾಯ್ಲ್ ಆಗೋದಕ್ಕೆ ಬಿಡೋಣ. ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ ಇವಾಗ. ಈಗ ನಾನು ಓಟ್ಸ್ ಹಾಕ್ಕೊಳ್ತಾ ಇದ್ದೀನಿ, ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನ ಮೇಲೆ ಮುಚ್ಚಿ 1-4 ಮಿನಿಟ್ಸು ಇದೇ ರೀತಿ ಮೀಡಿಯಮ್ ಉರಿಲಿ ಫ್ರೈ ಆಗಲಿ. ಅದಷ್ಟೇ, ಓಟ್ಸು ಬೇಗನೆ ಕುಕ್ ಆಗಿಬಿಡುತ್ತೆ. ನೋಡಿ, ಕುಕ್ ಆಗಿದೆ ಇವಾಗ, ಸಾಕು. ಇಷ್ಟು ಇದಾಯಿತು, ಬಾಯ್ಲ್ ಆಯಿತು ಅಂದರೆ ಪರ್ಫೆಕ್ಟಾಗಿ ಆಗಿದೆ. ಈಗ ನಾನೇನು ಮಾಡ್ತಾ ಇದ್ದೀನಿ, ಇದನ್ನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ಸರ್ವ್ ಮಾಡ್ತಾ ಇದ್ದೀನಿ. ಇದು ಹಾರ್ಟ್ ಹೆಲ್ತ್ಗೆ ತುಂಬಾ ಒಳ್ಳೆಯದು. ವೆಯ್ಟ್ ಲಾಸ್ ಪ್ರೋಗ್ರಾಮಲ್ಲಿರೋರು ಇದನ್ನು ಖಂಡಿತವಾಗ್ಲೂ ಟ್ರೈ ಮಾಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಮತ್ತಷ್ಟು ಟೇಸ್ಟಿ ಮತ್ತು ಎಮ್ಮೆ ರೆಸಿಪಿಗಾಗಿ ಸವಿ ಭೋಜನ ಕಾರ್ಯಕ್ರಮಕ್ಕೆ ಸಬ್ಸ್ಕ್ರೈಬ್ ಆಗೋದು ಖಂಡಿತ ಮರಿಬೇಡಿ. ಥ್ಯಾಂಕ್ ಯು.